ಕರಣ್ ನಿನಗೆ ನೋವು ಕೊಡಬೇಕು ಅಂತ ನಾನು ಹೀಗೆಲ್ಲ ಮಾತಾಡ್ತಿಲ್ಲ ಆದ್ರೆ ಏನು ಸಂಬಂಧನೇ ಇಲ್ಲದೆ ನಿಮ್ಮಪ್ಪಗೆ ನನ್ನಿಂದಾನೇ ನೋವು ಕೊಡಬೇಕಾಯಿತು ಐ ಆಮ್ ಸೋ ಸಾರಿ ಅಬೌಟ್ ದಟ್ ನಿಮಿ ಏನು ಇವ್ರು ತಮಾಷೆ ಮಾಡ್ತಾ ಇದ್ದೀರಾ ಮಾ ಏನಾಯ್ತು ನಿಮಿ ಅ ಜರ್ನಿ ಆಫ್ 1000 ಮೈಲ್ಸ್ ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್ ಕಣೋ ಇದು ನಿಮಗೆ ಅರ್ಥನೇ ಆಗಲ್ಲ ನೀನು ಅವನ ಹತ್ರ ಹೋದಾಗ ಅವನು ವರ್ಕ್ ಅಲ್ಲಿ ಬಿಸಿ ಆಗಿರ್ತಾನೆ ಅವನು ನಿನ್ನ ಹತ್ರ ಬಂದಾಗ ನೀನು ಮುಖನ ಊದಿಸ್ಕೊಂಡಿರ್ತೀಯ ಸಂಸಾರ ಮಾಡೋ ಲಕ್ಷಣನ ಇದು ಮಾ ಹಾಗೇನಿಲ್ಲ ಏನ್ ಹಾಗಿಲ್ಲ ದಿನ ನೋಡ್ತಾನೆ ಇದೀನಿ ಸಂತೋಷ ಅನ್ನೋದೇ ಇಲ್ಲ ನಿಮ್ಮ ಮುಖದಲ್ಲಿ ಇದಕ್ಕೆ ನಾನು ನಿಮಗೆ ಮದುವೆ ಮಾಡಿಸಿದ್ದು ಮಾ ಪ್ಲೀಸ್ ನಾವು ಚೆನ್ನಾಗಿ ಇದೀವಿ ನಾನು ನೋಡ್ತಾನೆ ಇದೀನಿ ಎಷ್ಟು ಚೆನ್ನಾಗಿದ್ದೀರಾ ಅಂತ What's wrong with you, Nimi? ಏನಾಯ್ತು ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದೀಯಾ ಮಾ ಮದುವೆ ಆದ ದಿನದಿಂದ ಅವನ ಲೈಫಲ್ಲಿ ಬರೀ ಪ್ರಾಬ್ಲಮ್ಸೇ ಇದೆ ನನ್ನಿಂದಾಗಿ ಅವನಿಗೆ ನೆಮ್ಮದಿನೇ ಇಲ್ಲ ಏನೋ ನೆಗೆಟಿವಿಟಿ ಆಗಿದೆ ಅಂತ ಭಯ ಆಗ್ತಿದೆ ಮಾ ನಿಮಿ ಇದೇ ನನ್ನ ಬೇಸರ ಕಾರಣ ನೋವು ನಲಿವು ಎರಡು ಬದುಕು ಅನ್ನೋ ಅಡುಗೆ ಇದ್ದಾಗೆ ಉಪ್ಪು ಖಾರ ಇದ್ದಾಗೆ ಬರೀ ಉಪ್ಪಿದ್ರು ತಿನ್ನಕ್ಕಾಗಲ್ಲ ಖಾರ ಆದ್ರೂ ತಿನ್ನಕ್ಕಾಗಲ್ಲ ಎರಡು ಸಮನಾಗಿದ್ರೇನೆ ರುಚಿ ಅನ್ನೋದು ಸಿಗೋದು ಸುಖ ದುಃಖನೂ ಹಾಗೇನೆ ನಿಮ್ಮಿ ಎರಡೂ ಇರಬೇಕು ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಫಸ್ಟ್ ಹಾಫಲ್ಲಿ ದುಃಖಗಳನ್ನು ಮುಗಿಸ್ಕೊಂಬಿಡು ನೆಕ್ಸ್ಟ್ ಹಾಫಲ್ಲಿ ಬರೀ ಸುಖನೇ ಇರುತ್ತೆ ಮೊದಲೇ ಸುಖ ಇದ್ರೆ ಆಮೇಲೆ ಬರೀ ದುಃಖ ಇರುತ್ತೆ ನೋಡ್ ನಿಮ್ಮಿ ಅಕಸ್ಮಾತ್ ಗಂಡನಿಗೆ ಕಷ್ಟ ಅಂತಾನೆ ಇಟ್ಕೋ ಅವ್ರಿಗೆ ನೆಮ್ಮದಿ ಸಿಗೋ ಹಾಗೆ ನೀನು ಮಾಡಬೇಕು ಹೊರಗೂ ಕಷ್ಟ ಒಳಗೂ ಜಗಳ ಆದರೆ ಅವನಿಗೂ ಬೇಸರ ಆಗಲ್ವಾ ಅವನು ಬೇಸರ ಮಾಡ್ಕೊಳ್ಳೋದು ನೋಡಿ ನೀನು ಮುಖ ಉದುಸ್ಕೊಳ್ತೀಯ ನೀನು ಮುಖ ಉದುಸ್ಕೊಳ್ಳೋದನ್ನ ನೋಡಿ ನಾನು ಸಂಕಟ ಪಡ್ತೀನಿ ಇದಕ್ಕೆ ಮದುವೆ ಆಗಬೇಕಿತ್ತು ಮಾ ಎಸ್ ನಿಮಿ ನಾನೇನಾಗಬಾರ್ದು ಅಂದ್ಕೊಂಡಿದ್ನೋ ನಿನ್ನ ಜೀವನದಲ್ಲಿ ಅದೇ ಆಗ್ತಾ ಇದೆ ಇದನ್ನೆಲ್ಲ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಮಾ ನೀವು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ ನನಗೇನೋ ಬೇಜಾರಾಗಿದೆ ಅಂದ್ರೆ ನೀವು ನಿನಗೆ ನೋವಾದ್ರೆ ನನಗೂ ನೋವಾಗುತ್ತೆ ಅರ್ಥ ಮಾಡ್ಕೋ ಸಾರಿ ಮಾ ಇಟ್ಸ್ ಓಕೆ ಬಟ್ ಇಬ್ರು ಹೊಂದ್ಕೊಂಡು ಹೋಗಿ ಅಷ್ಟೇ ಲೈಫ್ ಶುಡ್ ಬಿ ಎಂಜಾಯಬಲ್ ನಿಮಿ ಸುಖಾನೋ ದುಃಖಾನೋ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಯಾವಾಗಲೂ ನಗ್ನಗ್ತಾ ಇರಬೇಕು ಇಷ್ಟೇ ನನ್ನ ಅಜೆಂಡಾ ಎಸ್ ಮಾ ನಾನೊಂದು ಎರಡು ದಿನ ಕೆಲಸದ ಮೇಲೆ ಹೊರಗಡೆ ಹೋಗಿ ಬರ್ತೇನೆ ಮನೆಯಲ್ಲಿ ನೀನು ಕರಣ ಜಗಳ ಮಾಡದೆ ನಗ್ನಗ್ತಾ ಇರಬೇಕು ನಾನು ಆವಾಗವಾಗ ಫೋನ್ ಮಾಡಿ ಕೇಳ್ತಾ ಇರ್ತೀನಿ ಸರಿನಾ ಎಲ್ಲಿ ಹೋದ್ಲಪ್ಪ ಇವಳು ರೀ ನೀವು ಬಲರಾಮಣ್ಣನ್ ತವ ವಿಷಯ ಹೇಳ್ಬೇಕಾಗಿತ್ತು ಹಂಗ ಹೇಳಿದ್ರೆ ಅನಾಹುತ ಆಗತ್ತೆ ಮಲ್ಲಿಕಾ ಏನ್ ಅನಾಹುತ ಆದಿತ್ತು ಮಗ ಹಿಂಗೇನ ನೋಡ್ಕೊಳ್ಳೋದು ಸೊಸೆನಾ ಅಂತ ಪ್ರಶ್ನೆ ಮಾಡಿರೋರು ಅಪ್ಪ ಅಮ್ಮ ಆಗಿ ನಾವ್ ಇದ್ದೀವಿ ನಮ್ಗೂ ಜವಾಬ್ದಾರಿ ಇಲ್ವಾ ಎಲ್ಲ ಅವನ್ ಜವಾಬ್ದಾರಿನೇನ ಎಲ್ಲದಕ್ಕೂ ಸಮರ್ಥನೆ ಕೊಡ್ಕೊಂಡು ಕುತ್ಕೊಳ್ಳಿ ನೀವು ನೋಡು ಸುಮ್ ಸುಮ್ನೆ ಅಪ್ಪ ಮಗನ ಮಧ್ಯೆ ತಂದು ಹಾಕೋದ್ ಬೇಡ ನಾನು ಕರಣ್ ಹತ್ರ ಮಾತಾಡ್ತೀನಿ ಬಿರ್ಬಿರ್ನೆ ಅದೇನ್ ಮಾಡ್ತಿರೋ ಮಾಡಿ ಇವ್ರೇನು ಮಗಳು ಕಳ್ದೋಗಿದ್ದಾಳ ಅಂದ್ರೆ ಅವಳನ್ನ ಹುಡ್ಕೋ ಬದ್ಲು ನನಗ್ ಕಾಲ್ ಮಾಡ್ತಿದ್ದಾರೆ ಹಲೋ ಕರಣ್ ಮಾವ ಸುಂದ್ರಿ ಸಿಕ್ಬಿಟ್ಲ ಎಲ್ಲಿ ಹೋಗಿದ್ಲ ಅಂತ ಕೇಳಿ ಅವಳಿಗೆ ಇನ್ನೂ ಬಂದಿಲ್ಲಪ್ಪ ಬಂದಿಲ್ವಾ ಇಲ್ಲಪ್ಪ ಕರಣ್ ನಮ್ಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ ಸ್ವಲ್ಪ ಬರೋದಕ್ಕಾಗತ್ತಾ ಈ ಸಿಟಿ ನಮ್ಗೆ ಹೊಸ್ತು ಗೊತ್ತಾಗಲ್ಲ ನೀನ್ ಬಂದ್ರೆ ಸಹಾಯ ಆಗತ್ತಪ್ಪ
ಅದೇ ಸಾಧ್ಯ ಮಾವ. ಬೆಂಗಳೂರಲ್ಲಿ ಬದುಕೋದು ಎಷ್ಟು ಕಷ್ಟನೋ ಬದುಕನ್ ಕಟ್ಕೊಳ್ಳೋದು ಅಷ್ಟೇ ಕಷ್ಟ. ನಾನು ಇವಾಗ ಒಂದ್ ಕಡೆ ಇಂಟರ್ವ್ಯೂಗೆ ಬಂದಿದ್ದೀನಿ, ಇಲ್ಲಿ ಒಂದ್ ರೌಂಡ್ ಮುಗ್ತಿದೆ, ಇನ್ನೊಂದ್ ರೌಂಡ್ ಇದೆ, ಅರ್ಧದಲ್ಲಿ ಬಿಟ್ಟು ಹೇಗ್ ಬರ್ಲಿ? ಅದು ನಿಜ ಅಪ್ಪ, ಆದ್ರೆ ಪ್ಲೀಸ್ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಸುಂದರಿನ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅಷ್ಟೇ ಮುಖ್ಯ ಅಲ್ಲ, ಅವಳ ಭವಿಷ್ಯಕ್ಕೆ ಸಹಾಯ ಮಾಡೋದು ಅಷ್ಟೇ ಮುಖ್ಯ, ಅವಳ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ ಮುಖ್ಯ. ನಾನಿವಾಗ ಕೆಲಸ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ನಾನಿವಾಗ ಬರೋಕ್ಕಾಗಲ್ಲ. ಐ ಆಮ್ ರಿಯಲಿ ಸಾರಿ ಮಾವ. ಮಾವನ ಯಾರು ಮಾವ? ಹಲೋ ಹಲೋ ಕರಣ್, ಹಲೋ. ಏನಂತೆ ಅಳಿಯಂದ್ರದು? ಫೋನ್ ಕಟ್ ಮಾಡ್ಬಿಟ್ಟ. ಏನ್ ಬುದ್ಧಿ ಅಳಿಯಂದ್ರದು ಅಂತ, ಎಂಡ್ರಿಗಿಂತ ಕ್ಯಾಮೆನೆ ಹೆಚ್ಚಾಗೋಯ್ತಂತ. ಸೀಮೆ ಗಿಲ್ ಕ್ಯಾಮೆ ಅಂತ ಅವ್ರದು, ಒಂದ್ ಸ್ವಲ್ಪ ಕೊಡಿ ಇಲ್ಲಿ. ನಿನ್ನೆ ಕೇಳ್ತಾ ಇರೋದು ಯಾರನ್ನ ಮಾವ ಅಂದೆ ಕರಣ್? ಒಂದೊಂದು ನಿಮಿಷ ಬಂದೆ. ಹಲೋ ಹಲೋ ಅಳಿಯಂದ್ರೆ. ಅಲ್ಲ, ನಾವಿಲ್ಲಿ ಮಗಳು ಕಾಣ್ತಾ ಇಲ್ಲ ಅಂತ ಒದ್ದಾಡ್ತಾ ಇದೀವಿ, ನಿಮ್ ಕ್ಯಾಮೆನೆ ಹೆಚ್ಚಾಗೋಯ್ತಾ? ಹೊಸಿಯಾರು ಜವಾಬ್ದಾರಿ ಬೇಡವಾ ನಿಮ್ಗೆ ಅಂತ. ಅಯ್ಯೋ, ನಾನಿವಾಗ ಈಗಲೂ ಇಲ್ಲಿ ಇಂಟರ್ವ್ಯೂಲ್ ಇದ್ದೀನಿ, ನಾವಾಗ ಬರಕ್ ಆಗಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ನಾವೀಗ ಫೋನ್ ಇಡ್ತೀನಿ, ಬಾಯ್. ಹಲೋ ಹಲೋ ಅಳಿಯಂದ್ರೆ. ರೀ ಅಳಿಯಂದ್ರಿಗೆ ಕ್ಯಾಮೆನೆ ಹೆಚ್ಚಾಗೋಯ್ತು, ನಮಗೆ ನಮ್ಮ ಮಗಳೇ ಹೆಚ್ಚು, ನಾವೇ ಹೋಗಿ ಹುಡ್ಕೊಂಬರಮ್ಮ. ಇರಿ ಬೀಗ ತಗೊಂಬರ್ತೀನಿ. ನಿನ್ನೆ ಕೇಳ್ತಾ ಇರೋದು ಯಾರು ಫೋನ್ ಅದು? ಯಾರನ್ನ ಮಾವ ಅಂತ ಕರೆದೆ? ಅದು ಅದು ಇವರು ಅದು ಹೇಳು ಕರಣ್. ಅದು ಹಾ ಅತ್ತೆ, ಅದು ಹಾ ನಮ್ಮ ಅನಾಥ ಆಶ್ರಮದ ವಾರ್ಡನ್. ಪಾಪ ಅವ್ರಿಗೆ ನನ್ನ ಜಾಬ್ ಹೋಗಿರೋ ವಿಷಯ ಗೊತ್ತಾಯ್ತು, ಸೊ ಅವರೇ ಕಾಲ್ ಮಾಡಿ ಹೇಳ್ತಿದ್ರು ಇಲ್ಲೇ ನನಗೆ ಹೋಟ್ಲ್ ಹಾಕ್ಕೊಡ್ತೀನಿ, ನಿಲ್ಲೇ ಊರಲ್ಲಿ ಸೆಟ್ಲ್ ಆಗ್ಬಿಡು ಅಂತ. ಬಟ್ ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ, ನನಗೆ ನನ್ನ ಗೋಲ್ಸು, ನನ್ನ ನಿಮ್ಮಿ ಎಷ್ಟು ಮುಖ್ಯ ಅಂತ. ಸೊ ಅಲ್ಲಿ ಹೋಗೋಕೆ ಮನಸ್ಸಾಗ್ತಿಲ್ಲ. ಅದನ್ನು ನಿಧಾನಕ್ಕೆ ಸಮಾಧಾನವಾಗಿ ಹೇಳ್ಬೋದಿತ್ತಲ್ವಾ? ಹೀಗೇಕಾಏಕಿ ಕಾಲ್ ಕಟ್ ಮಾಡಿದ್ರೆ ಪಾಪ ಅವ್ರಿಗೆ ಏನನ್ಸುತ್ತೆ ಯೋಚನೆ ಮಾಡು. ಕರೆಕ್ಟ್, ನೀವು ಹೇಳಿದ ಕರೆಕ್ಟ್, ಬಟ್ ನಾನು ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸರಿ, ಆ ಟೆನ್ಷನ್ ಅಲ್ಲಿಗೆ ಬಿಡು, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನಿಮ್ಮಿ ಒಬ್ಳೆ ಇರ್ತಾಳೆ, ಸ್ವಲ್ಪ ಅವಳ ಕಡೆ ಗಮನ ಕೊಡು. ಹೇಳೋ ಅವಶ್ಯಕತೆನೇ ಇಲ್ಲ ಅತ್ತೆ, ನಾನು ನೋಡ್ಕೋತೀನಿ. ಹೇಳೋ ಸ್ಥಿತಿ ಇದೆ ಕರಣ್, ಇತ್ತೀಚೆಗೆ ಅವಳು ತುಂಬ ಡಿಪ್ರೆಸಿವ್ ಆಗಿರ್ತಾಳೆ. ಅವಳ ರೆಸ್ಪಾನ್ಸಿಬಿಲಿಟಿ ನೀನೇ ತಗೋಬೇಕು, ಅವಳು ಖುಷಿಯಾಗಿರೋ ಹಾಗೆ ನೋಡ್ಕೋಬೇಕು. ನೋ ವರೀಸ್, ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಅಳಿಯಂದ್ರಿಗೆ ಎಷ್ಟೊಂದು ಬೇಜವಾಬ್ದಾರಿತನ ಐತೆ ಅಂತ. ಅಲ್ಲ, ನಮ್ ಸುಂದ್ರಿ ಕಾಣ್ತಾ ಇಲ್ಲ ಅಂತ ಆಟೊಂದ್ ಗೋಗರ್ಕಂಡ್ ಹೇಳಿದ್ರುವೆ ಬೇಕಾ ಬಿಟ್ಟಿ ಮಾತಾಡಿ ಫೋನ್ ಮಾಡಿದ್ರಲ್ಲ, ಇದಕ್ಕೇನ್ ಅರ್ಥ? ಏನು ಅರ್ಥ ಇಲ್ಲ ಬಿಡು, ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಇರ್ತಾರೆ, ಅದಕ್ಕೆ ಕಾಲ್ ಕಟ್ ಮಾಡಿರ್ತಾರ ಅಷ್ಟೇ. ಏನ್ರಿ ಕೆಲ್ಸದಲ್ಲಿ ಆ ಪಾಟಿ ಬಿಜಿ? ಅಲ್ಲ, ಎಂಟಿ ಕಾಣ್ತಾ ಇಲ್ಲ ಅಂತ ಗೊತ್ತಾದ್ಮೇಕುವೆ ಕೆಲ್ಸನೇ ಮುಖ್ಯ ಅಂತ ಹೋಯ್ತಾರಲ್ಲ, ಇದ್ರಲ್ಲೇ ಗೊತ್ತಾಕಿಲ್ವಾ ಎಂಟಿ ಮೇಲೆ ಏಟೊಂದ್ ಪಿರುತಿ ಇಟ್ಟವ್ರೆ ಅಂತ? ಹಾಗೆಲ್ಲ ಏನು ಇಲ್ಲ ಮಲ್ಲಿಕಾ, ಹೆಂಡತಿ ಮೇಲೆ ಅವನಿಗೂ ಪ್ರೀತಿ ಇದೆ, ಪ್ರೀತಿ ಇರೋದಕ್ಕೋಸ್ಕರನೇ ಎಲ್ರು ಬಿಟ್ಟು ಅವನು ಇಲ್ಲಿ ಬದುಕು ಕಟ್ಕೊಳ್ಳೋಣ ಅಂತ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರೋದು. ಅದೇನು ಅಂತ ಮಾತಾಡ್ತೀರಾ ನೀವು? ನಮ್ಮ ಮಗಳು ಮೇಲೆ ಪಿರುತಿ ಇದ್ದಿದ್ರೆ ಅವ್ರು ಈ ತರ ಎಲ್ಲ ನಡ್ಕತಾ ಇರ್ಲಿಲ್ಲ. ಈ ತರ ಬೇಜವಾಬ್ದಾರಿತನ ಇರೋ ಗಂಡನ್ ಕಟ್ಕೊಂಡು ನಮ್ಮ ಮಗಳು ಅದೇನು ಅಂತ ಜೀವನ ಮಾಡ್ತಾಳೋ, ಅದು ಇಂಥ ಊರಲ್ಲಿ ಅವಳ ಜೀವನ ಯಾಕೆ ಕೊಟ್ಟು ಹೋಯ್ತೈತೆ? ಮಲ್ಲಿಕಾ, ನಾವು ನಮ್ಮ ಮಗಳು ಕಾಣ್ತಿಲ್ವಲ್ಲ ಅನ್ನೋ ನೋವಿಗೆ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀವಿ, ನಾವು ಕರಣ್ ಬಗ್ಗೆನೂ ಯೋಚನೆ ಮಾಡಬೇಕು.
ಅವನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇರೋದು ಯಾರಿಗೋಸ್ಕರ? ನಮ್ಮ ಮಗಳಿಗೋಸ್ಕರ ತಾನೆ. ಅವನು ಯಾರು ಕೈ ಕೇಳ್ಕೊಂಡು ಕೆಲಸ ಮಾಡ್ತಿರುವಾಗ ನಾವು ಕರೆದ ತಕ್ಷಣ ಬರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನೀವೇನೇ ಹೇಳಿ, ಈ ಪರಿಸ್ಥಿತಿಯಲ್ಲಿ ಅಳಿಯಂದ್ರು ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ. ಅವರವರ ಭಾವಕ್ಕೆ, ಅವರವರ ಬಕುತಿಗೆ, ಅವರವ್ರ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾರೋ ಅದೆಲ್ಲ ಸರಿ ಅಂತ ಅನ್ಸುತ್ತೆ. ಈಗ ನಮ್ಮ ಪರಿಸ್ಥಿತಿಗೆ ನಾವೇನು ಮಾಡ್ತೀವೋ ಅದು ನಮಗೆ ಸರಿ ಅನ್ಸುತ್ತೆ. ಕರೆಂಟ್ ಪರಿಸ್ಥಿತಿಲಿ ಅವನೇನ್ ಮಾಡ್ತಾನೋ ಅದು ಅವನು ಸರಿ ಅಂತ ಅನಿಸ್ತಾ ಇದೆ. ಪರಿಸ್ಥಿತಿ ಕೈಗೊಂಬೆ ಆಗುವಂತ ಗಂಡ ನಮ್ ಸುಂದ್ರಿಗೆ ಸಿಗ್ಬಾರ್ದಾಗಿತ್ತು. ಏನೇ ಹೇಳಿ, ಅಳಿಯಂದ್ರು ನಮ್ ಸುಂದ್ರಿಗೆ ಸರಿಯಾದ ಗಂಡ ಅಲ್ಲ ಬುಡಿ. ಕರಣ್ಣು, ನೀನ್ ಅನ್ಕೊಂಡ್ರಷ್ಟು ಕೆಟ್ಟವನಲ್ಲ ಮಲ್ಲಿಕಾ. ಫೋನ್ ಕಟ್ ಮಾಡಿದ್ರು ಅವನು ಅವನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿರ್ತಾನ ನೋಡು. ನನಗ್ ಯಾಕೋ ಹಂಗ ಅನಿಸ್ತಿಲ್ಲ ರೀ, ಈ ತರ ಜವಾಬ್ದಾರಿ ಇಲ್ದಿರೋದಕ್ಕೆ ಅವಳಗ್ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಮನೆಗಿನ ಬಿಟ್ಟು ಹೋಗ್ಬಿಟ್ಲೇನೋ ಅಂತ ಅನಿಸ್ತದೆ ನನಗೆ. ಮಲ್ಲಿಕಾ, ಸುಮ್ ಸುಮ್ನೆ ಇನ್ನೊಬ್ಬರನ್ನ ದೂರಬಾರದು. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನೋಡು, ನಮ್ಮ ಅಳಿಯನ ಬಗ್ಗೆ ನಾವೇ ಹೀಗೆಲ್ಲ ಮಾತಾಡಬಾರ್ದು. ಆಯ್ತಾ, ಬಾ, ಸುಂದ್ರಿನ ನಾವೇ ಹುಡ್ಕೋಣ ಬಾ. ಅಲ್ಲ, ಈ ಪ್ಯಾಟಲ್ಲಿ ಎಲ್ಲಿ ಅಂತ ಹುಡ್ಕೋದು? ಇದೇನು ಹಳ್ಳಿ ಕೆಟ್ಟೋಯ್ತಾ? ನಾಲ್ಕು ಬೀದಿಯವೆ, ಹುಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಕ್ಕೆ ಊರ್ ತುಂಬಾ ಜನ ಇರ್ತಾರೆ. ಯಾವ್ದಕ್ಕೂ ಬಲರಮಣ್ಣಂಗೆ ಫೋನ್ ಮಾಡಿ ವಿಷಯ ಹಿಂಗಿಂಗೆ ಅಂತ ಹೇಳಿ, ಅವ್ರು ಬಂದ್ರೆ ನಿಮಗ್ ಸಹಾಯ ಆಯ್ತದೆ. ಅಯ್ಯೋ, ಬಲರಾಮ ಬಂದ್ ಏನ್ ಮಾಡ್ತಾನೆ? ಸುಂದ್ರಿ ನೋಡ್ತಾನ ಅಷ್ಟೇ ತಾನೆ. ಅವನ್ ಮಾಡೋದು ಅದೇ ಕೆಲಸ, ನಾವು ಮಾಡೋದು ಅದೇ ಕೆಲಸ. ಸುಂದ್ರಿ ಕಾಣ್ತಿಲ್ಲ ಅಂತ ಅವನ್ಗೆ ಹೇಳಿ ಅವನ್ ಗಾಬರಿಯಿಂದ ಬಂದಿ ಹುಡ್ಕೋದಕ್ಕಿಂತ ನಾವೇ ಸ್ವಲ್ಪ ಹೊತ್ತು ಹುಡ್ಕೋಣ, ಆಮೇಲೆ ಏನಾಗುತ್ತೆ ಅಂತ ನೋಡಿ ವಿಷಯ ತಿಳ್ಸೋಣ ಬಾ. ಅಲ್ಲರಿ, ನಾವಿಬ್ರು ಎಲ್ಲಿ ಅಂತ ಹುಡ್ಕೋದು? ಇಲ್ಲೇ ಎಲ್ಲಾದ್ರೂ ಅಂಗಡಿ ರಸ್ತೆ ಇಲ್ಲೆಲ್ಲ ಹುಡ್ಕೋಣ ಬಾ, ಏನಾದ್ರು ವಿಷಯ ಗೊತ್ತಾಗತ್ತೆ. ಬಾಬಾ, ಬೇಗ ಬಾ. ದೇವ್ರ ದಯದಿಂದ ಸುಂದ್ರಿ ಸಿಕ್ಕಿದ್ರೆ ಆಟೇ ಸಾಕು. ನಿಮಿ, ಶಾಪಿಂಗ್ ಹೋಗೋಣ. ನನಗ್ ಮೂಡ್ ಇಲ್ಲ. ಮೂಡ್ ನಾನು ಬರ್ಸ್ತೀನಿ. ಓಕೆ ಫೈನ್, ಐಸ್ ಕ್ರೀಮ್ ಪಾರ್ಲರ್ ಹೋಗೋಣ. ನನಗೆ ಇಂಟ್ರೆಸ್ಟ್ ಇಲ್ಲ. ಸರಿ, ನಿನ್ ಫೇವ್ರೆಟ್ ರೆಸ್ಟೋರೆಂಟ್ಗೆ ಹೋಗೋಣ, ಲಂಚ್ ಮಾಡ್ಬಿಟ್ಟು ಬರೋಣ. ನನಗೆ ರೆಡಿ ಆಗೋದಕ್ಕೆ ಮನ್ಸಿಲ್ಲ. ನಾನಿದ್ದೀನಲ್ಲ. ನೀನ್ ರೆಡಿ ಮಾಡ್ತೀಯಾ ನನ್ನನ್ನ? ಅಂದ್ರೆ ನೇಲ್ ಪಾಲಿಶ್ ಹಾಕಿ ಹೇರ್ ಸ್ಟೈಲ್ ಮಾಡಿ ಇದೆಲ್ಲ ಮಾಡ್ತೀಯಾ? ಎಸ್, 100%. ನಿನ್ಗೋಸ್ಕರ, ನಿನ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕೆ ನನಗೋಸ್ಕರ? ನಾನು ಅಷ್ಟೊಂದು ಇಂಪಾರ್ಟೆಂಟಾ? ಹೌದು, ಕತ್ಲಾಗಿರೋ ನನ್ನ ಲೈಫಲ್ಲಿ ಕರೆಂಟ್ ನೀನು. ಖಾಲಿದ ಮನೆಗೆ ಪರ್ಮನೆಂಟ್ ಆಗಿರೋದಕ್ಕೆ ಬಂದಿರೋ ಟೆನೆಂಟ್ ನೀನು. ದೂರ ದೂರ ಇದ್ದ ನಮ್ಮನ್ನ ಪ್ರೀತಿಯಿಂದ ಅಂಟಾಕಿದ್ದು ಸಿಮೆಂಟ್ ನೀನು. ಸಾಕು ಬಾಸ್, ಇನ್ನು ಇಟ್ಟಿಗೆ ಪೆಟ್ಟಿಗೆ ಅಂತೆಲ್ಲ ಹೇಳ್ಬೇಡ. ನಿಮ್ಮಿ, ನಿನಗೆಷ್ಟು ಹೇಳಿದ್ರು ಕಮ್ಮಿನೇ, ಯಾಕಂದ್ರೆ ನೀ ಇದನ್ನೆಲ್ಲ ಮೀರ್ತವಳು. ಸಾಕು ಸಾಕು, ಹೋಗಿ ನಿನ್ ಕೆಲಸ ನೋಡ್ಕೋ. ಇದೇ ನನ್ನ ಕೆಲಸ, ಆ್ಯಂಡ್ ನಿನ್ ಜೊತೆ ಇರೋದೇ ನನ್ನ ಕರ್ತವ್ಯ. ಹೇಳು, ನಿನ್ನ ಹೇಗೆ ರೆಡಿ ಮಾಡ್ಲಿ? ನೀನೇ ತಾನೇ ಹೇಳಿದ್ದು ರೆಡಿ ಮಾಡ್ತೀಯಾ ಅಂತ, ನೀನೇ ಡಿಸೈಡ್ ಮಾಡು. ಸರಿ, ವೇಟ್. ಿದೆ
ಜಗವ ನಡು ನಡುವೆ ಎಲ್ಲೋ ಹೊರಟರೆ ಎಲ್ಲೋ ತಲುಪಿರುವೆ ಎಂತ ಚಂದ ದೂರದಿಂದ ನೀನು ನೀಡೋ ಹಿಂಸೆ ಊಟ ಮಾಡಬೇಕು. ಓಕೆ ಕಮ್ ಲೆಟ್ಸ್ ಗೋ ಔಟ್ ಫಾರ್ ಲಂಚ್. ಹೊರಗಡೆ ಬೇಡ, ಮನೆ ಊಟ ಬಿಸಿಬಿಸಿಯಾಗಿರಬೇಕು. ಅಷ್ಟೇ ತಾನೇ, ಗೋಡಂಬಿ ಉಪ್ಪಿಟ್ಟು ತಿಂದಿಲ್ವಾ ನೀನು? ಓ ಸಾರಿ, ಅದು ಅವಳಿಗೆ ಮಾಡಿಕೊಟ್ಟಿದ್ದು, ನಾನು ಮರ್ತುಬಿಟ್ಟೆ. ಹಾ, ಅವಳು ಯಾರು? ನಿನ್ನೆ ಕೇಳ್ತಿರೋದು ಕರಣ್, ಅವಳು ಅಂದ್ರೆ ಯಾರು? ಅವಳು ಅವಳೆ, ಅದು ನಮ್ಮ ಮನೇಲಿ ಒಬ್ಳು ಕುಕ್ ಇದ್ಲು, ಯಾವಾಗ್ಲೂ ನಮ್ಗೆ ಅಡಿಗೆ ಮಾಡ್ಕೊಡ್ತಿದ್ಲು. ಸೊ ಒನ್ ಡೇ ನಾ ಅವಳಿಗೋಸ್ಕರ ಸರ್ಪ್ರೈಸ್ ಪ್ಲಾನ್ ಮಾಡಿದೆ, ನಾನೇ ಅವಳಿಗೆ ಅಡಿಗೆ ಮಾಡ್ಕೊಟ್ಟೆ. ಓ, ಸೊ ಕೆಲ್ಸದವ್ರಿಗೆಲ್ಲ ಅಡಿಗೆ ಮಾಡ್ಕೊಡ್ತೀಯ ನೀನು? ಎಸ್, ಅದು ಒನ್ಸ್ ಅಪಾನ್ ಎ ಟೈಮ್. ಬಟ್ ಪರವಾಗಿಲ್ಲ, ಇವತ್ ಸೂಪರ್ ಆಗಿರೋ ನಾನು ಅಡಿಗೆ ಮಾಡ್ತೀನಿ, ಅಂಡ್ ನಾ ನಿನ್ಗೆ ಊಟ ಮಾಡಿಸ್ತೀನಿ. ಜಸ್ಟ್ ವೇಟ್, ಓಕೆನಾ? ಸುಂದ್ರಿ ಯಾವ ರಸ್ತೆ ಹೋಗಿ ಯಾವ ರಸ್ತೆಲ್ ಬರ್ತಾಳೆ ಅಂತಾನೆ ಗೊತ್ತಾಗಿಲ್ಲ. ಆಟೋ ಒಂದ್ ರಸ್ತೆಗಳವೆ. ನಮ್ ಸುಂದ್ರಿ ಹೇಳ್ದೆ ಕೇಳ್ದೆ ಯಾಕ್ ಹೋದ್ಲು, ಎಲ್ಲಿ ಹೋದ್ಲು ನನಗೂ ಗೊತ್ತಾಗಿಲ್ಲ. ಅಲ್ಲರಿ, ಒಂದ್ ಸಣ್ಣ ಕೆಲ್ಸ ಮಾಡಕ್ ಹೋಗಕಾದ್ರೂ ನನಗ್ ಹೇಳೇ ಹೋಗವಳು. ಅಂತದ್ರಲ್ಲಿ ಹೊರ್ಗಡೆ ಹೋಗ್ಬೇಕಾದ್ರೆ ನನಗ್ ಹೇಳ್ದೆ ಹೋಯ್ತಾಳೆ ಹೇಳಿ, ಯಾಕ ಹಿಂಗ್ ಮಾಡ್ಲು ಅಂತಾನೆ ಗೊತ್ತಾಗಿಲ್ಲ ನಂಗೆ. ಮಲ್ಲಿಕಾ, ಅವಳು ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅಂದ್ರೆ ಏನೋ ಒಂದು ಬಲವಾದ ಕಾರಣ ಇರ್ಲೇಬೇಕು. ಏನಂತದ್ ಬಲವಾದ ಕಾರಣ ಇರ್ತದೆ ನಮಗೂ ಹೇಳ್ದೆ ಹೋಗಂತದ್ದು? ಮೊದಲು ನಾವು ನಮ್ಮ ಮಗಳನ್ನ ಹುಡುಕ್ಬೇಕು. ಅವಳು ಸಿಕ್ಕಿದ್ಮೇಲೆ ಕಾರಣ ತನಗ್ ತಾನೇ ಗೊತ್ತಾಗತ್ತೆ. ಸರಿ, ಈಗ ಯಾರನ್ನಾದ್ರೂ ಕೇಳೋಣ, ಎಲ್ಲಾದ್ರೂ ಹುಡುಕೋಣ. ಬಾಬಾ, ನನ್ಗನ್ಸುತ್ತೆ ಅವಳು ಪ್ರತಿ ದಿವಸ ನಮ್ಮ ಊರ್ನಲ್ಲಿದ್ದಾಗ ದೇವಸ್ಥಾನಕ್ ಹೋಗ್ತಿದ್ಲಲ್ವಾ? ಏ, ಊರಲ್ಲಿದ್ದಾಗ ಪ್ರತಿ ದಿವಸ ದೇವಸ್ಥಾನಕ್ ಹೋಯ್ತಿದ್ಲು, ಇಲ್ಲಿಗ್ ಬಂದ್ಮೇಲೆ ಏನ್ ಹೋಯ್ತಿರ್ಲಿಲ್ಲ. ಅಲ್ಲ, ಆದ್ರೆ ಇವತ್ ಹೋಗಿರ್ಬೋದಲ್ಲ ಅಂತ. ಏ, ಹಂಗಾಗಕ್ ಸಾಧ್ಯನೇ ಇಲ್ಲ ಬುಡಿ. ಅಲ್ಲ, ಹಂಗ್ ಹೋಗದಿದ್ರೆ ನನ್ನನ್ನು ಕರ್ಕೊಂಡು ಹೋಯ್ತಿದ್ಲು, ನಮಗ್ ಹೇಳ್ ಹೋಯ್ತಿದ್ಲು, ಅದ್ ನಿಮಗ್ ಗೊತ್ತಿಲ್ವೇ? ನಾನೇನೋ ಎಣ್ಣೆಂಗ್ಸು, ಮಗ ನೆನ್ಪಾದ್ಲು ಅದಕ್ಕೆ ಅಳ್ತಾವ್ನಿ ಅಷ್ಟೇಯ. ನಿಮ್ ಕಣ್ಣಲ್ಲಿ ನೀರ್ ನೋಡಿದ್ರೆ ನನಗ್ ಸ್ಯಾನೆ ಬೇಜಾರೈತೈತೆ. ತಾಯಿ ಕರಳಿನ ಪ್ರೇಮ ನಿನ್ ಕಣ್ಣಲ್ಲಿ ನೀರ್ ತರ್ಸಿದ್ರೆ ಅವಳಿಲ್ವಲ್ಲ, ಅವಳನ್ನ ಹುಡ್ಕೋದಕ್ ಆಗ್ತಿಲ್ವಲ್ಲ ಅನ್ನೋ ಅಸಹಾಯಕತೆ ನನ್ ಕಣ್ಣಲ್ಲಿ ನೀರ್ ತರ್ಸ್ತಾ ಇದ್ದೆ. ಮಲ್ಲಿಕಾ ರೀ, ನೀವ್ ಬೇಜಾರ್ ಮಾಡ್ಕೋಬೇಡಿ. ನಮ್ ಮಗ್ಳು ನಮಗ್ ಸಿಕ್ಕೇ ಸಿಗ್ತಾಳೆ ನೀವ್ ಹೇಳ್ದಂಗೆ.
ಅದ್ಯಾವ್ರು ನಮ್ ಕೈ ಬಿಡಕ್ಕಿಲ್ಲ ಬಿಡಿ. ಮಲ್ಲಿಕ, ನಾವ್ ಇಲ್ಲಿ ಹುಡ್ಕೋದಕ್ ಬಂದಾಗ ಸುಂದರಿ ಏನಾದ್ರೂ ಮನೆಗ್ ಬಂದಿದ್ರೆ ಬಾ ಹೋಗ್ ನೋಡ್ಕೊಂಬರೋಣ. ಹಂಗಾಗಕ್ ಸಾಧ್ಯ ಇಲ್ಲ ಬಿಡಿ. ಹಂಗೇನ ಸುಂದರಿ ನಮ್ ಮನೆಗ್ ಹೋಗಿದ್ರೆ ಜಯಕ್ ವಿಷಯ ಗೊತ್ತಾಯ್ತಿತ್ತು. ಜಯಕ್ಕ ಸುಂದರಿತವ ಹೇಳಿ ನಮಗ್ ಫೋನ್ ಮಾಡಿಸ್ತಿರ್ಲಿಲ್ವೇ? ಹಂಗಲ್ಲ ಮಲ್ಲಿಕ, ಅವಳು ನಮ್ಮ ಅಪ್ಪ ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಅಂತ ತಿಳ್ಕೊಂಡ್ ಸುಮ್ನೆ ಇದ್ ಬಿಟ್ರೆ. ಬಾ, ಯಾವ್ದಕ್ಕೂ ಒಂದ್ಸಲ ಮನೆಗ್ ಹೋಗಿ ನೋಡೋಣ. ಬಾ ಬಾ. ನಾನ್ ಬರಕಿಲ್ಲ ಸುಂದರಿ ಸಿಗಂಟ, ನನ್ ಮನೆಗ್ ಬರಕಿಲ್ಲ ಬಿಡಿ. ಸರಿ ಆಯ್ತು, ಬಾ ಹುಡ್ಕೊಂಡ್ ಬಾ.